ಪುನೀತ ಪರ್ವ. ಈಗ ಇದು ಸಂಭ್ರಮವೋ ದುಃಖವೋ ಅರ್ಥ ಆಗದಿರುವಂತ ಒಂದು ಫೀಲಿಂಗು, ಆದರೂ ಎಲ್ಲ ಒಟ್ಟಿಗೆ ಸೇರಿ ಸಂಭ್ರಮಿಸೋಣ. ನಮ್ಮ ಕನ್ನಡಿಗರ ಸಂಭ್ರಮಕ್ಕೆ ಅಪ್ಪವರು ತುಂಬ ಶ್ರಮದಾನ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಅವರ ಈ ಸಿನಿಮಾವನ್ನು ಮತ್ತು ಅವರ ನೆನಪುಗಳನ್ನ ಮತ್ತೆ ಮೆಲುಕು ಹಾಕೋ ಒಂದು ಅದ್ಭುತವಾದ ಕ್ಷಣ. ಬನ್ನಿ ಎಲ್ಲ ಸಂಭ್ರಮಿಸೋಣ. ಥ್ಯಾಂಕ್ ಯು. ಪುನೀತ ಪರ್ವ ಕಾರ್ಯಕ್ರಮ ನಡೀತಾ ಇದೆ, ನಾವು ಅತಿಥಿಗಳೆಲ್ಲ ಇಲ್ಲಿ, ಇದು ನಮ್ಮ ಮನೆ ಕಾರ್ಯಕ್ರಮ, ಹಾಗಾಗಿ ನಾವೆಲ್ಲರೂ ಇದೀವಿ ಜೊತೆಗೆ. ಅಪ್ಪು ಸರ್ ನಗುವಿನಲ್ಲಿ ನಾವೆಲ್ಲರೂ ಇದ್ದೀವಿ ಅಂತ ಅನ್ಕೋತೀವಿ. ಅವರು ಇಡೀ ದೇಶಕ್ಕೆ ಅಂಡ್ ಕರ್ನಾಟಕಕ್ಕೆ ಬಿಟ್ಟು ಹೋಗಿದ್ದು ಒಂದು ಮೆಟಾಫರ್ ಏನಂದರೆ ಒಂದು ನಗು, ಅವರ ಸರಳತೆ ಆ್ಯಂಡ್ ಅವರ ಸಂಭ್ರಮ, ಅವರು ಬದುಕನ್ನು ರೋಡ್ತಾ ಇದ್ದ ರೀತಿ, ಇದೆಲ್ಲವೂ ಕೂಡ ನಮ್ಗೆ ಆದರ್ಶ. ಆ್ಯಂಡ್ ಬಹುಶಃ ಇಡೀ ಕರ್ನಾಟಕ ಇವತ್ತು ಶೋಕದಲ್ಲಿದೆ. ಪುನೀತ ಪರ್ವ ನಡೀತಾ ಇದೆ, ಗಂಧದ ಗುಡಿ ಬಿಡುಗಡೆಯ ಸಮಯ, ಎಲ್ಲ ಇಡೀ ಇಂಡಸ್ಟ್ರಿ ಇಡೀ ಇಂಡಿಯಾ ಒಗ್ಗಟ್ಟಾಗಿದೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮ ಆಚರಣೆ ಮಾಡಬೇಕು. ಹಾಗಾಗಿ ಒಗ್ಗಟ್ಟಾಗಿದ್ದೀವಿ, ನಾವು ಯಾವಾಗಲೂ ಒಗ್ಗಟ್ಟಾಗಿರ್ತೀವಿ. ಎಲ್ಲರ ಮುಖಾಂತರ ಅವ್ರನ್ನ ಕಾಣೋ ಪ್ರಯತ್ನ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಗಂಧದಗುಡಿ ಇದೊಂದು ಈವೆಂಟ್, ಮೊದಲನೇದಾಗಿ ಖುಷಿ ಪಡೋವಂಥ ಸಂಗತಿ ಕೂಡ ಹೌದು, ಜೊತೆಗೆ ದುಃಖ ಪಡೋವಂಥ ಸಂಗತಿನೂ ಹೌದು. ಅಪ್ಪು ಸರ್ನ ಸ್ಮರಿಸಿ ಒಂದು ಇಂಥ ದೊಡ್ಡ ಈವೆಂಟ್ ಆಗ್ತಾ ಇದೆ, ಬಟ್ ಅವರಿಲ್ಲ ಅನ್ನೋ ಒಂದು ನೆನಪು ಮಾಡ್ಕೊಳ್ತಾ ಅವ್ರ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ಮತ್ತು ಅಭಿಮಾನವನ್ನು ಒಂದು ದೊಡ್ಡ ಮಟ್ಟದಲ್ಲಿ ಕನ್ನಡಿಗರು ತೋರಿಸ್ತಿರ್ತಕ್ಕಂಥದ್ದು ಮತ್ತು ಗಂಧದಗುಡಿ ಟೀಮ್ನವರು ಅವರಿಗೆ ಇದನ್ನು ಅರ್ಪಣೆ ಮಾಡ್ತಾ ಇರೋದು ತುಂಬ ಹೆಮ್ಮೆಯ ವಿಚಾರ. ಈ ಥರದ ಒಂದು ಕಾರ್ಯಕ್ರಮ ಯಾವತ್ತೂ ಕಾಣದೇ ಇರೋ ರೀತಿಯಲ್ಲಿ ಒಂದು ಅಭಿಮಾನ ತೋರಿಸೋದು ಇದೆಯಲ್ಲ, ಅದು ನಿಜವಾಗ್ಲೂ ತುಂಬಾ ಒಂದು ಇಡೀ ರಾಜ್ಯ ಅಲ್ಲ ಇಡೀ ದೇಶ ಹೆಮ್ಮೆ ಪಡುವಂಥ ಒಂದು ವಿಷಯ. ಒಂದು ಸಿನಿಮಾ ತಾರೆ ನಿಜ ಜೀವನದಲ್ಲಿ ಹೇಗೆ ಬದುಕಬೇಕು ಅಂತ ಬದುಕಿ ತೋರಿಸಿದಂಥವ್ರು, ಅದೇ ರೀತಿ ಸಿನಿಮಾನಲ್ಲೂ ಕೂಡ ತಮ್ಮ ಪವರನ್ನು ತೋರಿಸಿದಂಥವ್ರು, ಆ ಥರದ ಒಂದು ಸ್ಟಾರಿಗೆ ಆ ಥರದ ಒಂದು ಸೆಲೆಬ್ರೇಷನ್ ಇಡೀ ದೇಶ ಇಡೀ ವಿಶ್ವ ತಿರುಗಿ ನೋಡೋ ರೀತಿಯಲ್ಲಿ ಈ ರೀತಿಯೂ ಒಂದು ಸೆಲೆಬ್ರಿಟಿನ ನಾವು ಆರಾಧಿಸ್ಬೋದು, ಅವ್ರನ್ನ ನಾವು ವಿಜೃಂಭಿಸ್ಬೋದು ಅಂತ ಒಂದು ತೋರಿಸುವಂಥ ಒಂದು ಎಕ್ಸಾಂಪಲ್ ಸೆಟ್ ಆಗುವಂಥ ಒಂದು ಕಾರ್ಯಕ್ರಮ. ಸೊ ವೆರಿ ಹ್ಯಾಪಿ ಫಾರ್ ಇಟ್. ಆ್ಯಂಡ್ ಗಂಧದ ಗುಡಿ 28ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ಕೂಡ ಒಂದು ವರ್ಲ್ಡ್ ರೆಕಾರ್ಡ್ ಸೃಷ್ಟಿ ಮಾಡಲಿ ಅಂತ ನಾನು ಆಶಿಸ್ತೀನಿ. ಆ ಥರದ್ದು ಜನಸಾಗರ ಇದಕ್ಕೂ ಹರಿದು ಬರುತ್ತೆ. ಅಪ್ಪು ಅವ್ರ ಮೇಲೆ ಇರತಕ್ಕಂಥ ಅಭಿಮಾನ ಚಿತ್ರಮಂದಿರದಲ್ಲೂ ಕೂಡ ಅದು ಪ್ರದರ್ಶನ ಆಗುತ್ತೆ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ನಾನು ಕೂಡ 28ನೇ ತಾರೀಕು ಗಂಧದ ಗುಡಿ ರಿಲೀಸಿಗೆ ಕಾಯ್ತಾ ಇದ್ದೀನಿ. ಎಲ್ಲರೂ ಮತ್ತೆ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.